ಸರ್, ನೀವು 30 ವರ್ಷದಿಂದ ಸಿನಿಮಾ ಮಾಡ್ತಾಯಿದ್ದೀರಿ, ಈ 30 ವರ್ಷದಲ್ಲಿ ಸಿನಿಮಾ ಮೇಕಿಂಗ್ ಸಾಕಷ್ಟು ಚೇಂಜ್ ಆಗಿಬಿಟ್ಟಿದೆ. ಇವತ್ತು ಸಿನಿಮಾ ಈಸಿ ಆರ್ಟ್ ಆಗಿಬಿಟ್ಟಿದೆ, ಯಾರು ಬೇಕಾದರೂ ಸಿನಿಮಾ ಮಾಡ್ಬೋದು ಅಂತ. ಮತ್ತು ಡಿಜಿಟಲಿಗೆ ಬಂದಿದೆ, ಗ್ರಾಫಿಕ್ಸ್ಗಳು ಬಂದಿದೆ, ಮಿಕ್ಸಪ್ಗಳು ಬಂದಿದೆ. ನಿಮಗೆ ಎಲ್ಲ ಪರಿವರ್ತನೆಗಳನ್ನು ನೀವು ನೋಡ್ಕೊಂಬಂದಿದ್ದೀರಿ, ನಿಮಗೇನು ಅನಿಸುತ್ತೆ ಸರ್ ಅವತ್ತಿನ ಕಾಲ ಇವತ್ತಿನ ಕಾಲ? ಸರ್, ಮೊದಲು ಸಿನಿಮಾ ಮಾಡೋ ಫಾರ್ಮೆಟ್ ಹೇಗಿತ್ತು ಅಂದರೆ, ಫಸ್ಟು ಒಬ್ಬರು ನಿರ್ಮಾಪಕರು ಇಂಥದ್ದೇ ಡೈರೆಕ್ಟರ್ ಬೇಕು ಅಂತ ಸೆಲೆಕ್ಟ್ ಮಾಡೋರು. ಡೈರೆಕ್ಟರ್ ಆದಮೇಲೆ ಅವ್ನು ಕಮಿಟ್ಮೆಂಟ್ ಆಗ್ತಿತ್ತು. ಕಮಿಟ್ಮೆಂಟ್ ಆದಮೇಲೆ ಯಾವ ಥರ ಸಿನಿಮಾ ಮಾಡೋಣ, ಅಥವಾ ಸ್ಟಾರ್ಸ್ ಹಿಟ್ ಮಾಡೋಣ ಅಥವಾ ಸೆಪ್ರೇಟ್ ಮಾಡೋಣ. ಸ್ಟಾರ್ಸು ಅಂದರೆ ಅವ್ರನ್ನ ಮೈಂಡಲ್ಲಿ ಇಟ್ಕೊಂಡು ಕಥೆ ಮಾಡುವಂಥದ್ದು, ಹೊಸಪ್ಪು ಅಂದರೆ ಕಥೆ ಮಾಡಿ ಅದಕ್ಕೆ ಕಲಾವಿದ ನೋಡ್ಕೊಳ್ತದ್ದು, ಎರಡು ಡಿಸೈಡ್ ಆಗ್ತಿತ್ತು. ಅದಾದಮೇಲೆ ಉಳಿದವರು ಯಾರು, ಸೊ ಕಥೆ ಈ ಥರದ್ದು. ಸೊ ಸ್ಕ್ರಿಪ್ಟ್ ಬರೆಯೋಕ್ಕೆ ಶುರು ಮಾಡ್ತಿದ್ವಿ ನಾವೇನೋ ನಮ್ಮ ಹತ್ರ ಇರೋ ಥಾಟ್ಸ್ ಅವ್ರಿಗೆ ಹೇಳ್ತಿದ್ವಿ. ಅವ್ರಿಗೇನಾದರೂ ಅದು ಇಷ್ಟ ಆದರೆ, ಅಥವಾ ಅವ್ರ ಹತ್ರ ಏನಾದರೂ ನಾವಲ್ಲೋ ಅಂಥದ್ದು ಇಂಥದ್ದು ಅವರೇನೋ ತಂದಿದ್ದರೆ ಮೆಟೀರಿಯಲ್ಲು, ಅದನ್ನಿಟ್ಟುಕೊಂಡು ಫಸ್ಟು ಸ್ಕ್ರಿಪ್ಟಿಗೆ ಅಂತ ಕೂರ್ತಿದ್ವಿ ನಾವು. ಅದು ವಾರ ಆಗ್ಬೋದು, 15 ದಿನ ಆಗ್ಬೋದು, ತಿಂಗಳಾಗ್ಬೋದು, 2 ತಿಂಗಳು, 3 ತಿಂಗಳಾಗ್ಬೋದು, ಸ್ಕ್ರಿಪ್ಟ್ ಪಕ್ಕ ಆಗ್ತಿತ್ತು. ಸ್ಕ್ರಿಪ್ಟ್ ಪಕ್ಕ ಅಂದರೆ ಯಾವ ಥರ ಅಂದರೆ, ಅದನ್ನ ತೊಗೊಂಡು ಕಣ್ಣು ಮುಚ್ಕೊಂಡು ಶೂಟ್ ಮಾಡಬೇಕು ಆ ಲೆವೆಲ್ಗೆ ಸ್ಕ್ರಿಪ್ಟ್. ಅದಾದ ಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಯಾರು, ಅವ್ರ ಹತ್ರ ಹೋಗಿ ಕೂರ್ತಿದ್ವಿ. ಅವರು ಸಂಪೂರ್ಣ ರೀಡಿಂಗ್ ಕೊಟ್ಟು ಸಿಚುಯೇಷನ್ಸ್ ಎಲ್ಲ ಹೇಳಿ ಕಂಪೋಸ್ ಮಾಡಿ ಹಾಡು ಬರೆಸ್ಕೊಂಡು ಮ್ಯೂಸಿಕ್ ಮಾಡಿ ಸಾಂಗ್ಸ್ ರೆಡಿ ಮಾಡಿ ಸಾಂಗ್ಸ್ನ ತೊಗೊಂಡು ಲೊಕೇಶನ್ಗೆ ಹೋಗ್ತಿದ್ವಿ. ಆ ಹಂತದಲ್ಲಿ ಲೊಕೇಶನ್ಸ್ನೆಲ್ಲ ಫೈನಲ್ ಮಾಡಿ ಬರ್ತಿದ್ವಿ, ಆರ್ಟಿಸ್ಟ್ ಬುಕ್ ಮಾಡೋದು, ಅದು ಮಾಡೋದು ಇದು ಮಾಡೋಲ್ಲ, ಪಕ್ಕ ಪ್ರೋಗ್ರಾಮ್ ಮಾಡಿ ಶೂಟಿಂಗ್ ಹೋಗ್ತಿದ್ವಿ. ಶೂಟಿಂಗ್ ಮುಗಿಸ್ಕೊಂಡು ಬಂದಮೇಲೆ ಎಡಿಟಿಂಗ್ ಆಗೋದು, ಪಕ್ಕ ಎಡಿಟ್ ಮಾಡಿದ್ಮೇಲೆ ರೀರೆಕಾರ್ಡಿಂಗ್ ಹೋಗೋದು, ರೀರೆಕಾರ್ಡಿಂಗ್ ಆದಮೇಲೆ ಫೈನಲ್ ಮಿಕ್ಸಿಂಗ್ ಮಾಡಿ ಒಂದು ಮ್ಯಾರೇಡ್ ಪ್ರಿಂಟ್ ಅಂತ ಮಾಡಿ ಸಿನಿಮಾ ರೆಡಿ ಅಂತ ಸೆನ್ಸರ್ಗೆ ಅಪ್ಲೈ ಮಾಡ್ತಿದ್ವಿ. ಅಂದರೆ ಈ ಹಂತಗಳನ್ನು ಪರ್ಫೆಕ್ಟಾಗಿ ಮಾಡ್ಕೊಂಡು ಬರ್ತಿದ್ವಿ. ಆ ಹಂತ ಅದಾಗಬೇಕು, ಆ ಹಂತದಲ್ಲಿ ಆ ಕೆಲಸ ಸಂಪೂರ್ಣ ಆಗಿರಲೇಬೇಕು, ಅದಾದಮೇಲೆ ಮುಂದಕ್ಕೆ ಹೋಗ್ತಿದ್ವಿ ನಾವು. ಬಟ್ ಇತ್ತೀಚೆಗೆ ಬರ್ತಾ ಬರ್ತಾ ಏನಾಗಿದೆ, ಈಗ ಈ ಡಿಜಿಟಲೈಸೇಷನ್ ಅಂತ ಆಗೋಯಿತು, ಎಲ್ಲವೂ ಡಿಜಿಟಲ್. ಮೊದಲು ನೆಗೆಟಿವ್ ಇದ್ದ ಕಾಲದಲ್ಲಿ ಸರ್, ಎಲ್ಲರಿಗೂ ನಾನು ಲಾಸ್ಟ್ ಟೈಮು ಹೇಳಿದೆ ಅನಿಸುತ್ತೆ, ಒಂದು ಸೀರಿಯಸ್ನೆಸ್ ಇತ್ತು. ಆ ನೆಗೆಟಿವ್ ಅಂದ ತಕ್ಷಣ ಒಂದು ಸೀರಿಯಸ್ನೆಸ್. ಎಷ್ಟು ಕಷ್ಟ ಅಂದರೆ ಆ ಕಾಲದಲ್ಲಿ ಒಂದು ಸಿನಿಮಾ ಎಕ್ಸಾಂಪಲ್ ಹೇಳ್ತೀನಿ. ಮೈಸೂರಲ್ಲಿ ಶೂಟ್ ಮಾಡ್ತಾಯಿದ್ವಿ, ದೊಡ್ಡ ದೊಡ್ಡ ಕಲಾವಿದರುಗಳಲ್ಲೇ ಮಾಮರವೆಲ್ಲೋ ಕೋಗಿಲೆ ಎಲ್ಲೋ ಅಂತ ಒಂದು ಸಿನಿಮಾ, ದೇವದಾಸ ರೆಡ್ಡಿ ಅವರು ಪ್ರೊಡ್ಯೂಸರ್ಸ್, ಅಶ್ವತ್ಥವ್ರು ಇದ್ದಾರೆ ಅದರಲ್ಲಿ, ಆಮೇಲೆ ತೂಗುದೀಪ ಶ್ರೀನಿವಾಸ್ ಅವರು ಇದ್ದಾರೆ, ಒಂದು ಹೀರೋ ಹೀರೋಯಿನ್ನು ಎರಡು ಕಾಂಬಿನೇಷನ್ನು, ಹೆಚ್ಚು ಕಡಿಮೆ ಒಂದು 50 ಜನ ಕಲಾವಿದರಿರೋ ಒಂದು ಸಂದರ್ಭ, ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ತಾಯಿದ್ವಿ. ಆವತ್ತೇನಾಗಿದೆ, ಕ್ಲೈಮ್ಯಾಕ್ಸ್ ಮಧ್ಯಾಹ್ನ ಮೇಲೆ ಶುರು ಮಾಡಿದ್ವಿ, ನಮ್ಮ ಹತ್ರ ಇರೋದು 400 ಫೀಟ್ ಸರ್. ಇವತ್ತಿಗೂ ಅಜಯ್ ಕುಮಾರ್ ಒಬ್ಬರು ರೈಟರ್ ಇದ್ದಾರೆ, ಸ್ನೇಹಿತರು, ಅವ್ರು ನನ್ನ ನೋಡಿದ್ರೆ ನನ್ನ ಪ್ರೈಸ್ ಮಾಡೋದು ಅದರಿಂದನೇ, ಏ ನೀವು ಬಿಡಿ ಸರ್ ಅಂತ. ಸರ್, 400 ಫೀಟಲ್ಲಿ ಒಂದು ಕ್ಲೈಮ್ಯಾಕ್ಸ್ನ ಶೂಟ್ ಮಾಡಿದ್ದೀನಿ, ಬರೀ 400 ಫೀಟ್. ಆ ಕಡೆಗೆ 4 ಫ್ರೇಮ್, ಈ ಕಡೆಗೆ 4 ಫ್ರೇಮ್ ಅಷ್ಟೇ. ಒಂದು ಮಾನಿಟರ್ ಅಂದರೆ ಪಕ್ಕ ನೋಡಿ ಟೇಕು. ಆ ಕಲಾವಿದರು ಹಾಗೆ ಮಾಡಿದ್ರು, 400 ಫೀಟಲ್ಲಿ ಒಂದು ಕ್ಲೈಮ್ಯಾಕ್ಸ್ ಶೂಟ್ ಮಾಡಿದ್ವಿ ನಾವು. ಆ ಕಾಲದಲ್ಲಿ ಮಾನಿಟರ್ ಇರಲಿಲ್ಲ, ಇನ್ನೊಂದು ಇರಲಿಲ್ಲ, ಕ್ಯಾಮ್ರಾಮ್ಯಾನ್ ಪಕ್ಕದಲ್ಲಿ ನಿಂತ್ಕೊಂಡು ಡೈರೆಕ್ಟರ್ ಗೇಜ್ ಮಾಡಬೇಕಾಗಿತ್ತು, ಇನ್ನೊಂದು ಮಾಡಬೇಕಾಗಿತ್ತು ಅದು. ಬಟ್ ಈಗೇನಾಗಿದೆ, ಡಿಜಿಟಲ್ ಅಂತ ಬಂದಮೇಲೆ ಬೇಕಾದಷ್ಟು ಆಯಾಮಗಳು ಆಗಿಬಿಟ್ಟಿದೆ ಈಗ. ಫಸ್ಟ್ ಆಫ್ ಆಲ್, ನನ್ನ ಪ್ರಕಾರ ಒಂದು ಸೀರಿಯಸ್ನೆಸ್ ಅನ್ನೋದು ಕಡಿಮೆ ಆಗೋಯ್ತು ಈಗ. ಏನು ಕಡಿಮೆ ಆಯಿತು ಅಂದರೆ, ಈಗ ಕಲಾವಿದರು ತೊಗೊಂಡೆ ಡೈರೆಕ್ಟ್ರಿಂದನೇ ತೊಗೋತೀನಿ, ಇನ್ನೊಂದು ತೊಗೋತೀನಿ ಅನ್ನೋ ಮನಸ್ಥಿತಿಗೆ ಅವನು ಹೊಟ್ಟೋದ. ಒನ್ ಟೇಕ್ ಓಕೆ ಆಗಿಲ್ವಾ, ತೊಗೊಳೋಣ ಬಿಡು ಅಂತ ಆ್ಯಕ್ಟ್ ಮಾಡೋರು ಅದೇ ಮನಸ್ಥಿತಿಗೆ ಹೋದರು. ಒಟ್ಟಿಗೆ 3-4 ಕ್ಯಾಮ್ರಾ ಡಿಟೇಲ್ ತಾನೇ ಮಾಡ್ತಾರೆ ಬಿಡ್ರಿ ಅನ್ನೋದು, ಕ್ಯಾಮ್ರಾಮೇನು ಅದೇ ಜೊತೆ ಸುತ್ತ ಇರೋರು ಹಾಗೆ, ಡಿಜಿಟಲ್ ತಾನೇ ಎಷ್ಟು ಬೇಕಾದ್ರೂ ಶೂಟ್ ಮಾಡ್ತಾರೆ, ಎಷ್ಟು ಬೇಕಾದ್ರೂ ಶೂಟ್ ಮಾಡ್ತಾರೆ. ಇದು ಶೂಟಿಂಗ್ ಮಾಡೋ ಕಡೆ ಆ ಸೀರಿಯಸ್ನೆಸ್ ಅನ್ನೋದು ಹೋಯಿತು. ಆಮೇಲೆ ಆ ವ್ಯಾಲ್ಯೂಸ್ ಅನ್ನೋದು ಇದೆಯಲ್ಲ ಸರ್, ಈಗ ಒಂದು ನೆಗೆಟಿವ್, ಒಂದು 400 ಫೀಟ್ ತರಬೇಕಾದ್ರೆ ಇಷ್ಟು ದುಡ್ಡು,
ಸರ್ ಎಷ್ಟೋ ಸಿನಿಮಾಗಳು ನಾನು ನೋಡಿದ್ದೀನಿ, ಎರಡೆರಡೇ ರೀಲ್ ಬರೋದು, ಮಧ್ಯಾಹ್ನದವರೆಗೂ ಒಂದು ಕ್ಯಾನು, ಮಧ್ಯಾಹ್ನ ಮೇಲೆ ಒಂದು ಕ್ಯಾನ್, ಅಷ್ಟು ಮುಗಿದೋದ್ರೂ ಶೂಟಿಂಗೇ ಇಲ್ಲ, ಕಾಯ್ಕೊಂಡು ನಿಂತಿರೋರು ಎಲ್ಲ ದೊಡ್ಡ ದೊಡ್ಡ ಕಲಾವಿದರ ಕಡೆ ಎಲ್ಲ. ಯಾಕೆಂದ್ರೆ ಅಷ್ಟು ಕಾಸ್ಟ್ಲಿ ಅದು ತರಬೇಕಾಗಿ, ಒಂದೇ ಸರಿ ತಂದು ಲಾಟ್ ಇಟ್ಕೊಳ್ಳೋಕ್ಕೂ ಆಯ್ತಿರಲಿಲ್ಲ, ಅದನ್ನು ಒಂದು ಕ್ಯೂನಲ್ಲಿ ನಿಂತು ತರೋ ಕಾಲ ಕೂಡ ಇತ್ತು. ಹೌದು ಹೌದು ಹೌದು. ಈಗ ನಾವು ಎಷ್ಟೋ ಸಿನಿಮಾಗಳು ನೋಡಿದ್ದೀವಲ್ಲ ನೆಗೆಟಿವ್, ಸಡನ್ ಅಂತ ಮುಗಿದೋದ್ರೆ ಇಡೀ ಓಲ್ ಯೂನಿಟ್ಟು ಆರ್ಟಿಸ್ಟ್ ಎಲ್ಲ ಪ್ಯಾಕಪ್ ಮಾಡ್ಕೊಂಬಂದಿರೋದು ನೋಡಿದ್ದೀವಿ, ಬರೋವರೆಗೂ ಕಾದದ್ದು ನೋಡಿದ್ದೀವಿ. ಈ ಥರ ಒಂದು ಪರಿಸ್ಥಿತಿ ಆವಾಗ, ಯಾಕೆಂದರೆ ಒಂದು 400 feet ಅಂದರೆ ಇಷ್ಟು ಕಾಸ್ಟು, ಅಷ್ಟರಲ್ಲಿ ಅಷ್ಟು ಮಾಡಬೇಕು ಅನ್ನೋಂಥದ್ದಾಗ. ಬಟ್ ಈಗ ಅವೆಲ್ಲ ಈ ಮೈಂಡಿಗೆ ಹೋಗಲ್ವಲ್ಲ, ಈಗ ಎಷ್ಟು ಬೇಕಾದ್ರೂ ಶೂಟ್ ಮಾಡ್ಬೋದಲ್ಲ ಈಗ, ಆಮೇಲೆ ಯಾವ ಪ್ರಮಾಣದಲ್ಲಿ ಬೇಕಾದ್ರೂ ಮಾಡ್ಬೋದು, ಯಾವ ಗಾತ್ರದ ಯಾವ ಬಡ್ಜೆಟಲ್ಲಿ ಬೇಕಾದ್ರೂ ಮಾಡ್ಬೋದು ಅನ್ನೋದೊಂದಾಗಿದೆ. ಆಮೇಲೆ ನಾನು ಹೇಳಿದ್ನಲ್ಲ, ಈಗ ಒಂದು ಹಂತದಲ್ಲಿ ಮಾನಿಟರ್ ಬಂತು, ಮೊದಲೆಲ್ಲ ಮಾನಿಟರ್ ಇರಲಿಲ್ಲ, ಆಮೇಲೆ ಮಾನಿಟರ್ ಬಂತು. ಈಗ ಮಾನಿಟರ್ ಬಂದಾಗ ಬರೋಕ್ಕಿಂತ ಮೊದಲೇ, ಈಗ ನಾನೇ ನಾವು ಡೈರೆಕ್ಟರ್ ಆರ್ಟಿಸ್ಟ್ಗೆ ಹತ್ತಿರ ಇರ್ತಿದ್ದೆ, ನಾನು ಕ್ಯಾಮ್ರಾಮನ್ ಪಕ್ಕದಲ್ಲೇ ನಿಂತ್ಕೊಂಡು ಒಂದು ಶಾರ್ಟ್ ಕಂಪೋಸ್ ಮಾಡಿದ್ರೆ ಏನು ಲೆನ್ಸು, ಏನು ರೇಂಜ್ ಇರುತ್ತೆ, ಏನು ನನ್ನ ಶಾರ್ಟು ಕಂಪೋಸ್ ಮಾಡಿ ಒಂದು ಸಾರಿ ಮಾನಿಟರ್ ನೋಡಿ ನೆಕ್ಸ್ಟ್ ಕ್ಯಾಮ್ರಾಮನ್ ಕೂರಿಸಿ ನಾನು ಟೇಕ್ ಹೋಗ್ತಿದ್ದೆ. ಬಟ್ ಅವ್ನು ಕ್ಯಾಮ್ರಾ ಹತ್ರ ಅವನ ಚೌಕಟ್ಟಲ್ಲಿ ನೋಡಿದ್ರೆ ನಾನು ಬೇರೆ ಅಲ್ಲಿ ನಾನು ಕ್ಯಾಮ್ರಾ ಹತ್ರ ನೋಡೋದು ಚೌಕಟ್ಟಲ್ಲೇ ನೋಡಿಕೊಂಡು ಫಾಲೋ ಮಾಡಿಕೊಂಡು ಅದನ್ನು ಶಾರ್ಟ್ ಓಕೆ ಮಾಡ್ತಿದ್ದೆ. ಆವಾಗ ಆರ್ಟಿಸ್ಟು ನಾವು ಹತ್ತಿರದಲ್ಲಿ ಮುಖಾಮುಖಿ ಆಗ್ತಿದ್ವಿ, ಎಕ್ಸ್ಪ್ರೆಷನ್ಸ್ ನೋಡ್ತಿದ್ವಿ, ಮಾತಾಡ್ತಿದ್ವಿ, ಕಮ್ಯುನಿಕೇಟ್ ಮಾಡ್ತಿದ್ವಿ, ಅದಿತ್ತು. ಈ ಮಾನಿಟರ್ ಬಂದ ಮೇಲೆ ಏನಾಗೋಯಿತು, ದೂದ್ದದ ಕೇಬಲ್ ಹಾಕಿ ಡೈರೆಕ್ಟರ್ನ ತೊಗೊಂಡು ಅಲ್ಲೆಲ್ಲೋ ಕೂರ್ಬಿಡ್ದು, ಅಲ್ಲಿಂದ ಒಂದು ಮೈಕ್ ಕೊಟ್ಬಿಡ್ತಾರೆ ಕೈಗೆ, ಅಲ್ಲಿಂದ ಮೈಕ್ ತರೋ ಅಸ್ಟೆಂಟ್ಗೆ ಹೇಳ್ತೀವಿ, ಅಸ್ಟೆಂಟ್ ಅವ್ರಿಗೆ ಹೇಳ್ತಾರೆ. ಸೊ ಇಷ್ಟು ಡಿಸ್ಟೆನ್ಸು ಒಬ್ಬರಿಂದ ಒಬ್ಬರು, ಒಬ್ಬರಿಂದ ಒಬ್ಬರು ಆ್ಯಕ್ಷನ್ನು ಕಟ್ಟು ಹೇಳೋದಕ್ಕಷ್ಟೇ ಡೈರೆಕ್ಟರ್ ಹೇಳ್ತಾರ. ಹಂಗಾಗೋಯ್ತು, ಆಮೇಲೆ ಎಲ್ಲವೂ ಮಾನಿಟ್ರಲ್ಲಿ ಕಾಣ್ತಿದೆ ಅನ್ನೋಂಥದ್ದು. ಜೊತೆಗೆ ಏನಾಗಿದೆ ಈಗ, ನಾನೇ ಸರ್ ಒಂದು ಹಂತದಲ್ಲಿ ಒಂದು ವರ್ಷಕ್ಕೆ 4 cinema ಮಾಡಿ 4 cinema ರಿಲೀಸ್ ಮಾಡಿದ್ದೀನಿ. 3 ತಿಂಗಳು ಒಂದು ಸಿನಿಮಾ, ಸ್ಕ್ರಿಪ್ಟ್ ಬರೆದು ಶೂಟಿಂಗ್ ಮಾಡಿ ಎಲ್ಲ ಪೋಸ್ಟ್ ಪ್ರೊಡಕ್ಷನ್ ಮಾಡಿ ರಿಲೀಸ್ ಮಾಡಿದ್ದೀವಿ 4 cinema. 19-20 ಶೂಟಿಂಗ್ ಮುಗಿದ. ಹೌದು ಹೌದು ಹೌದು. ಬಟ್ ಯಾವ ಆಯ್ತಿತ್ತು, ಅದು ನಾನೊಬ್ಬ ಮಾಡ್ತಿದ್ದಲ್ವಲ್ಲ, ಎಲ್ಲರೂ ಹಾಗೆ ಮಾಡ್ತಾರೆ, ಎಲ್ಲರೂ ಮಾಡ್ತಿದ್ರಲ್ಲ, ಅಷ್ಟೇ ಟೆಕ್ನಿಷಿಯನ್ಸ್ ಇದ್ದರು, ಅಷ್ಟೇ ಪ್ರಾಸೆಸ್ ಇತ್ತು, ಈಗೇನು ಮಾಡ್ತಿದ್ದೀವಿ ಅಷ್ಟು ಕೆಲಸಗಳು ಅವತ್ತು ಮಾಡ್ತಿದ್ವಿ. ಈಗ 4 ವರ್ಷ ಒಂದೇ ಸಿನಿಮಾ. ಹೌದು, ಏನಕ್ಕೆ ಅನ್ನೋದು ನನಗೂ ಅರ್ಥ ಆಯ್ತಾ ಇಲ್ಲ. ಯಾಕೆಂದರೆ ಎಲ್ಲರೂ ಈಸಿ ಆದ ಮೇಲೆ ಕೂಡ, ಈಸಿ ತುಂಬ ಈಸಿ ಆಗೋಯ್ತು ಸಿನಿಮಾ. ಈಗ ನಾನು ಅವತ್ತು ಲಾಸ್ಟ್ ಒಂದು ಇಂಟರ್ವ್ಯೂ ಹೇಳಿದೆ, ನಾನು 32.5 ದಿನದಲ್ಲಿ ಕೌರವ ಮಾಡಿದ್ವಿ ಅಂತ, 33,000 ಅಡಿಯಲ್ಲಿ ಸಿನಿಮಾ ಮುಗಿಸಿದ್ವಿ ಅಂತ ಹೇಳಿದೆ ನಾನು. ಆ ಥರ ಬೇಕಾದಷ್ಟು ಮಾಡಿದ್ದೀವಿ. ಬಟ್ ಅದು ನಾನು ಒಬ್ಬನ ಕೈಲೇ ಆಗ್ತಿರಲಿಲ್ಲ, ಎಲ್ಲರೂ ಆ ಮೈಂಡ್ ಸೆಟ್ಟಲ್ಲಿ ಕೆಲಸ ಮಾಡ್ತಿದ್ರು. ಪ್ರತಿಯೊಬ್ಬನು ಕೂಡ ಮೈಂಡ್ ಸೆಟ್ಟಲ್ಲಿ, ಆ ಮೈಂಡ್ ಸೆಟ್ಟಲ್ಲಿ ಕೆಲಸ ಮಾಡ್ತಿದ್ರು. ಈಗ ಏನಾಗಿದೆ ಅಂದರೆ ನನ್ನ ಪ್ರಕಾರ, ಈಗ ನೋಡಿ ಅದು ಅದೆಲ್ಲ ದಾಟಿ ಬಂದು ಈಗ ಡಿಜಿಟಲ್ ಬಂದಮೇಲೂ ನಾನು ಕೆಲಸ ಮಾಡ್ತಿದ್ದೀನಿ. ಈಗ ನೋಡಿದ್ರೆ ಒಬ್ಬೊಬ್ಬರ ಮನಸ್ಥಿತಿನ ನೋಡಿದ್ರೆ ಏನನ್ನಿಸ್ತಾ ಇದೆ ಅಂದರೆ, ನಾನು ಒಬ್ಬರನ್ನೇ ಅಂತ ಹೇಳ್ತಾ ಇಲ್ಲ, ಟಾಪ್ ಟು ಬಾಟಮ್ ಒಂದು ಕಂಫರ್ಟಬಲ್ ಝೋನಲ್ಲಿದ್ದಾರೆ ಎಲ್ಲರೂ. ಈಗ ಮಾಡೋಣ, ಏನು ಅರ್ಜೆಂಟ್, ನಾಳೆ ರಿಲೀಸ, ನಿಧಾನಕ್ಕೆ ಮಾಡ, ನಿಧಾನಕ್ಕೆ ಮಾಡ. ನೋಡಿ, ಒಂದು ಸ್ಕ್ರಿಪ್ಟ್ ಅಂದರೆ ಅದಕ್ಕೆ ಟೈಮಿಂಗ್ ಇಲ್ಲ. ಒಂದು ಸಾಂಗ್ ರೆಕಾರ್ಡಿಂಗ್ ಅಂದರೆ, ನಾನು ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಇತ್ತೀಚೆಗೆ ಒಬ್ಬರು ಮ್ಯೂಸಿಕ್ ಡೈರೆಕ್ಟರ್ ಹತ್ರನೇ ಕೆಲಸ ಮಾಡಿದೆ ನಾನು. ಏನು ಸರ್, ನನಗೆ ಅವ್ರು ಸಿಕ್ಕಿರೋದೇ ಇಡೀ ಸಿನಿಮಾಗೆ 3 hours. ಕೂತ್ಕೊಂಡು ಕತೆ ಹೇಳಿ ಸಿಚುಯೇಷನ್ ಹೇಳಿದಾಗ ಏನು ಸಿಕ್ಕಿದ್ರು ಅಷ್ಟೇ. ಆಮೇಲೆ ಇಡೀ ಸಿನಿಮಾ ನನಗೆ ಸಿಕ್ಕೇ ಇಲ್ಲ. ಅವರು ಹೆಂಗೆ ಕಮ್ಯುನಿಕೇಟ್ ಮಾಡೋದು? ಇನ್ವಾಲ್ವ್ಮೆಂಟು ಮಿಸ್ಸಿಂಗ್. ಅವರೆಲ್ಲ ಇರ್ತಾರೆ, ನಾವೆಲ್ಲ ಇರ್ತೀವಿ, ಫೋನ್ ಥ್ರೋ ಹೇಳ್ತೀವಿ. ಆಮೇಲೆ ಈ ಮೊದಲೆಲ್ಲ ಸಾಂಗ್ ರೆಕಾರ್ಡಿಂಗ್ ಅಂದರೆ ಹೆಂಗೆ ನಡೆಯೋದು? ಲೈವ್ ಎಲ್ಲ ಕರೆಸೋರು, ಕಂಪೋಸಿಂಗ್ ಆಗ್ತಿತ್ತು, ಕಂಪೋಸಿಂಗ್ ಆದಮೇಲೆ ನೋಟೇಷನ್ಸ್ ಕೊಟ್ಟು ಎಲ್ಲ ಆಗಿ ಲೈವ್ ಮಾನಿಟರ್ ಮಾಡೋರು ಎಲ್ಲ ನುಡಿಸಿ, ನಮಗೆ ರಿಸಲ್ಟ್ ಅಲ್ಲೇ ಕಾಣ್ತಿತ್ತು. ಒಂದು ಸಾಂಗ್ ಸರ್, ಸಾಂಗ್ ರೆಕಾರ್ಡಿಂಗ್ ಮಾನಿಟರ್ ನೋಡ್ತಿದ್ದಂಗೆ, ಅದನ್ನು ಕೇಳ್ತಿದ್ದಂಗೆ ಸರ್, ಈ ಸಾಂಗ್ ಹಿಟ್ ಗೊತ್ತಾಗ್ಬಿಡೋದು ಅಲ್ಲೇ ಅಲ್ಲೇ. ಏಕೆಂದರೆ ಎಲ್ಲ ಅಲ್ಲೇ ಇತ್ತು, ಲೈವ್ ತಾನೇ ಸರ್ ಎಲ್ಲ ನೋಡ್ತಿದ್ವಲ್ಲ. ಈಗೇನಾಗ್ತಾ ಇದೆ, ಫ್ಲೂಟ್ ಒಂದ್ಸರಿ ತೆಗಿತಾರೆ, ರಿದಮ್ ಟ್ರ್ಯಾಕ್ ಒಂದ್ಸರಿ ತೆಗಿತಾರೆ, ಕೇಳಿದ್ರೆ ಇದು ಹೆಂಗೆ ಆಮೇಲೆ ಬರುತ್ತೆ ಸರ್ ಚೆನ್ನಾಗಿ, ಅದು ಮಿಕ್ಸ್ ಮಾಡಿದ್ಮೇಲೆ ಬರುತ್ತೆ, ಅದು ಮಿಕ್ಸ್ ಮೇಲೆ ಅದೆಲ್ಲ ಮಿಕ್ಸ್ ಮಾಡಿ ನಾನು ಕೇಳೋಷ್ಟೊತ್ತಿಗೆ 1 ವರ್ಷ ಆಗಿರುತ್ತೆ. ವಾಯ್ಸ್ ಹಂಗೆ ಮಿಕ್ಸ್ ಮಾಡ್ತಾರೆ. ಎಲ್ಲಿಗೆ ಬರ್ತದೆ ಸಾಂಗು? ಶೂಟಿಂಗ್ ಸ್ಪಾಟಿಗೆ ಬರುತ್ತೆ.
ನಾನೇ ಇತ್ತೀಚೆಗೆ ಎಷ್ಟೋ ಸಾಂಗ್ಗಳನ್ನ ಕೆಮ್ಮಣ್ಣುಗುಂಡಿ ಪಲ್ಲವಿ ಒಂದು ಸಾರಿ ಬರುತ್ತೆ, ನಾವೆಲ್ಲೋ ಹೈಟ್ ಪ್ಲೇಸಲ್ಲಿ ಹೋಗ್ಬಿಟ್ಟು ನೆಟ್ವರ್ಕ್ ಇಲ್ಲ, ಮೇಲಲ್ಲಿ ಅದನ್ನ ಡೌನ್ಲೋಡ್ ಮಾಡ್ಕೋಬೇಕು. ಪಲ್ಲವಿ ಬಂತು, ಶೂಟ್ ಮಾಡ್ತಾ ಇದ್ದೀವಿ, ಚರಣ ಬರುತ್ತೆ ಶೂಟ್ ಮಾಡ್ತೀವಿ, ಪ್ರಿಪ್ರೇಷನ್ನಲ್ಲಿ. ಒಂದು ಸಾಂಗ್ ಶೂಟಿಂಗ್ ಹೋಗ್ಬೇಕಾದ್ರೆ ಪ್ರಿಪೇರ್ ಆಗಬೇಕಲ್ಲ, ನಾನೇನು ಡ್ರೀಮ್ ಮಾಡಿದ್ದೆ, ಅದಕ್ಕೇನು ಬೇಕು, ಅದಕ್ಕೆ ಸೆಟ್ ವರ್ಕ್ ಏನು ಮಾಡ್ಬೇಕು, ನಾವು ಕಾಸ್ಟ್ಯೂಮ್ ಏನು ಡಿಸೈನ್ ಮಾಡಬೇಕು, ಏನು ಬರೆದಿದ್ದೀವಿ, ಏನು ಮ್ಯೂಸಿಕ್ ಮಾಡಿದ್ದಾರೆ, ಏನು ಇನ್ಸ್ಟ್ರೂಮೆಂಟ್ಸ್ ಹಾಕಿದ್ದಾರೆ, ಜಡ್ಜ್ಮೆಂಟೇ ಇಲ್ಲ. ಆಮೇಲೆ ಏನು ಮಾಡ್ತೀವಿ, ಎಲ್ಲ ಸಾಂಗ್ಗಳು ಒಂದೇ ಪ್ಯಾಟರ್ನ್. ಈಗ ನೀವು ಏನೇ ಲಿರಿಕ್ ಬರೆದಿರಿ, ಅದೇನೋ ಒಂದೇ ಪ್ಯಾಟರ್ನಲ್ಲಿರುತ್ತೆ, ಪಿಕ್ಚರೈಸೇಷನ್ ಅಲ್ಲ. ನಾನು ಅವಾಗ ಚೆನ್ನಾಗಿ ಮಾಡ್ತಿದ್ದೀವಿ ಮಾಡ್ತಿದ್ವಿ, ಈಗ ಚೆನ್ನಾಗಿ ಮಾಡ್ತಿಲ್ಲ ಅಂತ ಹೇಳ್ತಿಲ್ಲ ನಾನು, ಹೆಂಗೆ ಗ್ರಾಮ್ಯಾಟಿಕಲಿ ಮಿಸ್ಟೇಕ್ ಆಗ್ತಿದೆ. ಹೌದೌದು. ಆಮೇಲೆ ಹಳ್ಳಿ ಕತೆ ಇಟ್ಕೊಂಡ್ರು ಎರಡು ಸಾಂಗ್ ಫಾರಿನಲ್ಲಿ ತೆಗಿಬೇಕು ಅನ್ನೋದು ಈ ಥರದ್ದೊಂದು ಕಲ್ಪನೆ. ಸೊ ಹೀಗಾಗಿ ನೋಡಿ, ಮೊದಲೆಲ್ಲ ರೀ ರೆಕಾರ್ಡಿಂಗ್ ಅನ್ನೋ ಅಂತಕ್ಕೆ ಹೋದರೆ ಸರ್, ಎಂಥ ದೊಡ್ಡ ಸಿನಿಮಾ ಆಗಿರಲಿ, ಮೂರು ದಿನ, ನಾಲ್ಕು ದಿನ, ಐದು ದಿನ, ಎಂಟು ದಿನ ಮಾಡಿದ್ರೆ ದೊಡ್ಡ ಸಿನಿಮಾ ಅದು ರೀ ರೆಕಾರ್ಡಿಂಗ್. 8 days ಅಂತ ರೀ ರೆಕಾರ್ಡಿಂಗು, ಹಂಸಲೇಖ ಸರ್ 8 ದಿನ ಮಾಡಿದ್ರಂತ ರೀ ರೆಕಾರ್ಡಿಂಗ್ನ, ದೊಡ್ಡ ಸಿನಿಮಾ ಅದು. ನನ್ನ ಸಿನಿಮಾ ಆಲ್ಮೋಸ್ಟ್ 3 ದಿನ ರೀ ರೆಕಾರ್ಡಿಂಗ್, 3 days ಮೇಲೆ ಮಾಡಿಲ್ಲ, ದಿನ 4 ರೀಲ್ 4 ರೀಲ್ 4 4 3 12 ಇನ್ನು 13 ರೀಲ್ ಇರೋದು, ಒಂದು ಮುಗಿದೋಗೋದು. ಬಟ್ ಈಗ ಅದೇ ರೀ ರೆಕಾರ್ಡಿಂಗ್ ಸರ್ 6 ತಿಂಗಳು ನಡೆಯುತ್ತೆ. ಕರೆಕ್ಟ್. ವಾಯ್ಸ್ ಸಾಂಗ್ ವಾಯ್ಸ್ ಮಿಕ್ಸಿಂಗಾ, ಬಾಲಸುಬ್ರಹ್ಮಣ್ಯಮ್ ಅವರಾಗಲಿ, ಅವರಾಗಲಿ, ಇವರಾಗಲಿ, ಯಾವುದೇ ಆರ್ಟಿಸ್ಟ್ ಸಿಂಗರ್ ಆಗಲಿ, ನಾವೆಲ್ಲಿ ರೆಕಾರ್ಡ್ ಮಾಡ್ತಿದ್ವಿ ಅಲ್ಲಿಗೆ ಬರೋರು, ಅಲ್ಲೇ ರಿಹರ್ಸಲ್ ಮಾಡೋರು, ರಿಹರ್ಸಲ್ ಮಾಡೋರು, ನಮ್ಮ ಎದುರಿಗೆ ಹಾಡು ತೋರಿಸೋರು ಟೇಕ್ ಆಗೋದು. ಈಗ ಎಲ್ಲಿ ರೆಕಾರ್ಡಿಂಗ್ ಆಯಿತು, ಎಲ್ಲಿ ಉಳಿದೆಲ್ಲ ಲೈವ್ ಮಿಕ್ಸ್ ಮಾಡಿದ್ವಿ, ಎಲ್ಲಿ ವಾಯ್ಸ್ ಮಿಕ್ಸಿಂಗ್ ಆಯಿತು, ಆ ಎಕ್ಸ್ಪ್ರೆಷನ್ಸ್ ಯಾರು ಹೇಳ್ಕೊಟ್ರು, ಸರಿನಾ ತಪ್ಪ ಏನು ಗೊತ್ತಾಯ್ತು, ಎಲ್ಲವೂ ದೂರ ದೂರ ಆಗೋಯ್ತು ಈಗ. ಯಾಕೆಂದರೆ ಎಲ್ಲರೂ ಒಟ್ಟಿಗೆ ಸೇರಿ ಮಾಡ್ತಿದ್ದ ಕೆಲಸ ಏನಾಯಿತು, ಅವನವನವನು ಬಾಂಬೆದಲ್ಲಿ ಏನೋ ಒಬ್ಬ ಮಾಡಿ ಕಳಿಸ್ತಾನೆ, ಚೆನ್ನೈಲಿ ಒಬ್ಬ ಮಾಡಿ ಕಳಿಸ್ತಾನೆ, ಇಲ್ಲೊಬ್ಬ ಮಾಡ್ತಾನೆ, ಇಲ್ಲೊಬ್ಬ, ಇದನ್ನೆಲ್ಲ ಸೇರಿ ಔಟ್ಪುಟ್ ನಾವು ಕೇಳೋ ಅಷ್ಟೊತ್ತಿಗೆ ಕಾಲ ಮೀರೋಗಿರುತ್ತೆ, ಆ ಹಂತದಲ್ಲಿ ನಾವಿರಲ್ಲ, ಇಲ್ಲ ಶೂಟಿಂಗ್ ಲೊಕೇಶನ್ಲಿರ್ತೀವಿ, ಇನ್ನೇನು ಆಗಿರುತ್ತೆ. ಸೊ ಹೀಗಾಗಿ ಆ್ಯಕ್ಚುಲಿ ಈಗಲೇ ಬೇಗ ಬೇಗ ಆಗಬೇಕು, ಇಷ್ಟೊಂದು ಫೆಸಿಲಿಟೀಸ್ ಇರುವಾಗ ನಿಜ ಈಗಲೇ ಬೇಗ 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 ಆಗಬೇಕು. ಬಟ್ ಆದರೂ ನಂಬರ್ ಆಫ್ ಸಿನಿಮಾಸ್, ಈ ಮೊದಲು ಆ ಕಾಲದಲ್ಲಿ ಈ ತಾವೇ ಹೇಳಿದ್ರೆ ಆವಾಗಲಿ 4 ವರ್ಷಕ್ಕೆ 25 ಸಿನಿಮಾ ಬರೆದಿತ್ತು, ಈಗ ನಾನು ಸಿನಿಮಾ ಮಾಡೋ 50 ಸಿನಿಮಾ ಬರೋದು, 60 ಸಿನಿಮಾ ಮಾಡೋದು, 70, 80, 100 ಬಂದರೆ ಈ ವರ್ಷ 100 ಸಿನಿಮಾ ಅಂತೆ, ಈಗ 250 ಬರ್ತಿದೆ. ಈಗ ಏನಾಗಿದೆ, ಬಡ್ಜೆಟ್ಟು ಕಡಿಮೆ ಅನ್ನೋ ಕಾರಣಕ್ಕೆ ಈಗ ಸಣ್ಣ ಸಿನಿಮಾ ಒಳ್ಳೆ ಸಿನಿಮಾ ಆಗಿರಬಾರ್ದು ಅಂತ ಏನಿಲ್ಲ, ದೊಡ್ಡ ಸಿನಿಮಾ ಎಲ್ಲ ಇನ್ನೊಂದು ಅಂತಲ್ಲ, ಆ ಸಿನಿಮಾ ಅದ್ರ ಕ್ವಾಲಿಟೀಸ್ನ ಎತ್ತಿಡಿಬೇಕಲ್ಲ. ಇಲ್ಲೇನಾಗಿದೆ, ತುಂಬ ಜನ ನೋಡ್ತಾರೆ, ನಮ್ಮನ್ನೇ ಕೇಳ್ತಾರೆ, ಯಾಕೆ ಮೊದಲ ಥರ ಸಿನಿಮಾಗಳು ಬರಲ್ಲ, ಮೊದಲ ಥರ ಸಿನಿಮಾಗಳು ಬರಲ್ಲ, ಒಂದೇ ಕಂಟೆಂಟು. ಆಮೇಲೆ ಏನು ಮಾಡಿದ್ವಿ ನಾವು ಸಿನಿಮಾ ಮೇಕರ್ಸು, ನಿಜವಾದ ಆಡಿಯನ್ಸ್ ಯಾರಿದ್ದರು ಗ್ರಾಮೀಣ ಪ್ರದೇಶದಲ್ಲಿ, ಅವ್ರನ್ನ ಸಂಪೂರ್ಣ ಬಿಟ್ಬಿಟ್ವಿ ನಾವು. ಈಗ ರಾಜ್ಕುಮಾರ್ ಸರ್ ಇದ್ದ ಕಾಲದಲ್ಲಿ ಅವ್ರನ್ನ ಮೈಂಡಲ್ಲಿ ಇಟ್ಕೊಂಡೇ ಸಿನಿಮಾಗಳು ಮಾಡ್ತಿದ್ರು. ಏನು ಒಂದು ಸಿನಿಮಾ ರಿಲೀಸ್ ಆದರೆ ಹಳ್ಳಿಗಳಲ್ಲಿ ಅಲ್ಲಿ ಇಲ್ಲಿ ಸೆಲೆಬ್ರೇಷನ್ ಅದು. ಬಟ್ ಈಗ ಎಷ್ಟೋ ಜನ ನೋಡ್ತಾರೆ, ನನ್ನೇ ಕೇಳ್ತಾರೆ, ಏನು ಸರ್ ಎಷ್ಟು ಸರಿ ಏನಕ್ಕೆ ನೋಡೋಣ ನಿಮ್ಮ ಬೆಂಗಳೂರು ಕತೆನ ಅಂತಾರವರು. ಹಾಂ, ಈಗ ನನ್ನ ಪ್ರಕಾರ ಹೇಳಿದ್ರೆ ಈಗ ಮಚ್ಚು ನಮ್ಮದಲ್ಲ, ಸ್ಲಮ್ಮು ನಮ್ಮದಲ್ಲ. ಹೌದು ಅಲ್ಲ ಸರ್, ಈ ಮಚ್ಚು ಗಿಚ್ಚು ಬಂದದಲ್ಲ ಆಂಧ್ರದಿಂದ, ಅವೆರಡು ಇಟ್ಟೇ ಸಿನಿಮಾಗಳು ಬರ್ತವೆ ಈಗ ಜಾಸ್ತಿ, ಎರಡೂ ನಮ್ಮದಲ್ಲ. ಸಬ್ಜೆಕ್ಟು, ಕಾಸ್ಟ್ಯೂಮು, ಭಾಷೆ ಎಲ್ಲ ಬೇರೆ ಕಡೆ, ಎಲ್ಲ ಬೇರೆ ಕಡೆದೆ ಅಲ್ವ ಸರ್. ಈಗ ನಮ್ಮದು ಒಂದು ಏನು ನಮ್ಮತನ, ನಮ್ಮ ಹಳ್ಳಿ, ಒಂದು ಬಂಗಾರದ ಮನುಷ್ಯ, ಒಂದು ಭೂತೈನ ಮಗ, ಇವು ಇನ್ನೊಂದು ಇನ್ನೊಂದು ಇನ್ನೊಂದು, ಇದಿಲ್ಲ ಆ ಥರದ ಒಂದು ಹಳ್ಳಿ ಸಿನಿಮಾ ಮಾಡೋಂಥ ಒಂದು ಪ್ರಯತ್ನಗಳು ಆಗ್ತಾನೇ ಇಲ್ವ. ಇನ್ನೊಬ್ಬ ಡೈರೆಕ್ಟರ್ ಮಾಡಿದ್ರೆ ಸಾಲಲ್ಲ, ಒಬ್ಬ ನಿರ್ಮಾಪಕ ಮಾಡಿದ್ರೆ ಸಾಲಲ್ಲ, ಸ್ಟಾರ್ಸ್ ಮಾಡಬೇಕು ಅಲ್ವ ಸರ್. ಈಗ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅನ್ನೋ ಲಿರಿಕ್ನ ರಾಜ್ಕುಮಾರ್ ಸರ್ ಬಾಯಲ್ಲಿ ಬರೋದಕ್ಕೂ, ಇನ್ಯಾರೋ ಹೊಸ ಸಿಂಗರ್ ಬಾಯಲ್ಲಿ ಬರೋದಕ್ಕೂ ವ್ಯತ್ಯಾಸ ನೋಡಿ, ಅವ್ರ ಬಾಯಲ್ಲಿ ಬಂದದಕ್ಕೆ ಅಷ್ಟು ರೀಚ್ ಆಯ್ತದು. ಹಾಗೆ ಈ ಥರದ್ದೆಲ್ಲ ಸ್ಟಾರ್ಸ್ ಮಾಡಬೇಕು. ಈಗ ನೀವು ಒಂದು ಮಲಯಾಳದಲ್ಲಿ ತೊಗೊಳ್ಳಿ, ನಿಮ್ಮ ಮಮ್ಮೂಟಿ, ಮೋಹನ್ ಲಾಲ್ ಅಂಥವ್ರು ಇಂಥವರೆಲ್ಲ ಅವ್ರ ನೇಟಿವಿಟಿ ಸಿನಿಮಾಗಳನ್ನ ಇವತ್ತಿಗೂ ಮಾಡ್ತಾರೆ. ಈ ತಮಿಳ್ನಾಡಲ್ಲಿ ಅವ್ರ ನೇಟಿವಿಟಿ
ಅವ್ರು ಹಾಕೊಳ್ಳೋ ಥರ ಕಾಸ್ಟ್ಯೂಮು ಲೊಕೇಶನ್ನು ಅದು ಇದೆಲ್ಲ ನೋಡಿದ್ರೆ ಏನೇ ಹಿಂಗೆ ಇವರೆಲ್ಲ ಅಂತ. ನಮ್ಮಲ್ಲಿ ಎಲ್ಲ ಒಂದು ಕಡೆ ನೋಡಿದ್ರೆ ಒಂದೇ ಪ್ಯಾಟರ್ನ್, ಬರೀ ವೈಭವೀಕರಣ ವೈಭವೀಕರಣ ವೈಭವೀಕರಣ. ಸೂಟ್ ಆಗದಿದ್ರು ಸೆಟ್ ಬೇಕು, ಸೂಟ್ ಆಗದಿದ್ರು ಕಾಸ್ಟ್ಯೂಮ್ ಬೇಕು, ಸೂಟ್ ಆಗದಿದ್ರು ಲೊಕೇಶನ್ ಬೇಕು. ನನಗೆ ಯಾವಾಗಲೂ ಹಂಸಲೇಖ ಸರ್ ಹೇಳ್ತೀವಿ, ಯಾವಾಗಲೂ ಹೇಳ್ತಾರೆ. ಏನಕ್ಕೆ ಅಂದರೆ ನಮ್ಮಲ್ಲಿ ಡ್ರೈ ಆಗೋಯ್ತು ಸಿನಿಮಾಗಳು, ಕನ್ನಡ ಸಿನಿಮಾ ಡ್ರೈ ಆಗ್ತಿದೆ ಅಂತಾರೆ ಅವ್ರು ಯಾವಾಗಲೂ. ಏನಕ್ಕೆ ಡ್ರೈ ಆಗ್ತಿದೆ ಅಂದರೆ ನಮ್ಮಲ್ಲಿ ನಮ್ಮ ನೇಟಿವಿಟಿ ಅನ್ನೋ ಪಾಯಿಂಟ್ ಇರಲ್ಲ, ನಮ್ಮ ಕಲ್ಚರ್ ಇರಲ್ಲ. ಹಾಂ, ರೂಟ್ಸ್ ಎಲ್ಲ ತಪ್ಪು ಬಿಟ್ಕೊಂಡು. ಇಲ್ಲ ಇಲ್ಲ ಇಲ್ಲ, ಹೌದೌದೌದು. ಎಷ್ಟೋ ಜನ ನನ್ನ ಇವತ್ತಿಗೂ ಕೇಳ್ತಾರೆ, ಹಳ್ಳಿ ಸಿನಿಮಾ ಮಾಡಿ, ಹಳ್ಳಿ ಸಿನಿಮಾ ಮಾಡಿ, ನಾವೆಲ್ಲ ಬೇಡವಾ, ನಮ್ಮ ಆಡಿಯನ್ಸ್ ಬೇಡವಾ ಅನ್ನುವಂಥದ್ದು. ಸೊ ಹೀಗಾಗಿ ಏನಾಗ್ತಾಯಿದೆ, ಒಂದೇ ಥರದ ಸಿನಿಮಾಗಳು ಬರೋಕ್ಕೆ ಶುರುವಾಗಿದೆ. ಈಗೇನೋ ಒಂದು ಈಗೊಂದು ಅಲ್ಲೇ ಶುರುವಾಗಿದೆ, ಏನಂದರೆ ಮಿಸ್ಟ್ರಿ ಥ್ರಿಲ್ಲರ್ ಅನ್ನೋದೊಂದು ಶುರುವಾಗಿದೆ. ಈಗ ಥ್ರಿಲ್ಲರ್ 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 ಕೊಲೆ ಅಂತ ಎಷ್ಟು ನೋಡೋದು, ಎಷ್ಟು ಸಿನಿಮಾ ನೋಡೋದು? ಈಗ ನನಗೆ ಗೊತ್ತಾದ ಹೆಚ್ಚು ಕಡೆ ಒಂದು 300-250 ಸಿನಿಮಾ ಬಂದರೆ ಅದ್ರಲ್ಲಿ 150 ಸಿನಿಮಾ ಥ್ರಿಲ್ಲರೇ ಆಗಿರುತ್ತೆ ಅಲ್ವ ಸರ್? ಆಮೇಲೆ ಆಡಿಯನ್ಸ್ ಕೂಡ ಜಾಗೃತಿ, ಬೇರೆ ಭಾಷೆ ಅಂತ ಗೊತ್ತಾಗ್ಬಿಡುತ್ತೆ ಅವ್ರಿಗೆ, ಗೊತ್ತಾಗತ್ತಲ್ಲ, ಮೊದಲು ಗೊತ್ತಾಗ್ತಿರ್ಲಿಲ್ಲ. ಹೌದು 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 ಹೌದು. ಈಗಂದ್ರೆ ಈಗ ಸರ್, ಈಗ ಒಂದು ಮರ್ಡರ್ ಮಿಸ್ಟ್ರಿನ ಇಷ್ಟಪಡೋನು 100ರಲ್ಲಿ ಒಂದು 5 ಜನ ಇರ್ಬೋದು, ಇನ್ಯಾವುದೋ ಒಂದನ್ನು ಇಷ್ಟಪಡೋನು ಒಂದು 5 ಜನ ಇರ್ಬೋದು. ಬಟ್ ಅವ್ರು 5 ಜನಕ್ಕೋಸ್ಕರ ಸಿನಿಮಾ ಮಾಡೋಕ್ಕಾಗಲ್ವಲ್ಲ, 95 ಜನಕ್ಕೆ ತಾನೇ ಸಿನಿಮಾ ಮಾಡೋದು. ಸಿನಿಮಾ ಮಾಡೋದು ಕರೆಕ್ಟ್ ಅಲ್ವ ಸರ್? ಅದನ್ನು ಕರೆಕ್ಟಾಗಿ ಚಾಚು ತಪ್ಪದೆ ಮಾಡ್ತಿದ್ದವ್ರು ರಾಜ್ಕುಮಾರ್ ಸರ್ ಅಲ್ಲ ಸರ್? ನೋಡಿ, ಕಟ್ಟ ಕಡೆಯ ಆಡಿಯನ್ನಿಂದ ಹಿಡಿದು ಅವ್ರು ಗಮನಿಸ್ತಿದ್ರು ಸಿನಿಮಾಗಳಲ್ಲಿ. ಯಾಕಂದ್ರೆ ನಾನು ಅವ್ರ ಜೊತೆ ವರ್ಷಾನುಗಟ್ಟಲೆ ನಾನು ಸ್ಕ್ರಿಪ್ಟ್ ಕೂತಿದ್ದೀನಿ. ನಾನು ಸಿನಿಮಾ ಮಾಡಬೇಕಾಗಿತ್ತು ಅವ್ರ ಕಂಪ್ನೀಲಿ, ನಾನು ಶೃಂಗಾರ ಕವಿ ಆದ ತಕ್ಷಣ ನಾನು ಸಿನಿಮಾ ಮಾಡಬೇಕಾಗಿತ್ತು. ಬಟ್ ಸಿನಿಮಾ ಮಾಡೋಕ್ಕಾಗಲಿಲ್ಲ. ಒಂದು 7-8 ತಿಂಗಳು ಇದರಲ್ಲಿ ಸ್ಕ್ರಿಪ್ಟ್ ಕೂತಿದ್ದೆ ನಾನು. ಬಟ್ ಸ್ಕ್ರಿಪ್ಟ್ ಅನ್ನೋದೇನು ಅನ್ನೋದು ನಾನು ಅಲ್ಲೇ ಕಲಿತದ್ದು. ಆ ಲೆವೆಲ್ಗೆ ಅವರು ರುಬ್ತಿದ್ರು, ಬೇರೆ ಏನಿಲ್ಲ ಅವರಿಗೆ. ಬಂದು ದಿನ ಬೆಳಗ್ಗೆ ಎದ್ದು ಕೂತ್ಕೋ, ಸೀನ್ ಏನು ಹೇಳು, ಅದು ಹೇಳು, ಇದು ಹೇಳಿ, ಇದೆ ಅದೇ ಕತೆ ಹೇಳೋದು. ಈಗ ಒಬ್ಬರು ಸಿಕ್ಕಿದ್ರು, ಅವ್ರನ್ನ ಕರೆದು ಕೂರಿಸ್ಕೊಂಡು ಸ್ಕ್ರಿಪ್ಟ್ ಹೇಳು. ಈಗ ನಾನು ಒಂದು ಕತೆ ಹೇಳಿದ್ದೀನಿ ಅವ್ರಿಗೆ, ಅವರೆಲ್ಲರಿಗೂ ಇಷ್ಟ ಆಗಿದೆ. ಮಾರನೇ ದಿನ ಇನ್ನೊಬ್ಬರು ಬರ್ತಾರೆ, ಅವ್ರಿಗೆ ಹೇಳೋಣ ಅಂದ್ಬಿಟ್ಟು ಉಳಿದವರೆಲ್ಲ ಪಿನ್ರಪ್ ಸೈಲ ಸುಮ್ಮನೆ ಕೂತಿರ್ತಾರೆ. ಅವ್ರಿಗೆ ಹೇಳಿ ಮುಗಿಸಿದ ಮೇಲೆ ಅವ್ರು ಹೇಳಿದ ಪಾಯಿಂಟ್ಗಳನ್ನ ನೋಟ್ ಮಾಡಿಕೊಂಡು ಕರೆಕ್ಷನ್ಸ್ಗೆ ಹೋಗುತ್ತೆ. ಅದಕ್ಕೆ ಅವ್ರ ಸಿನಿಮಾಗಳೆಲ್ಲ ಗ್ರಾಮ್ಯಾಟಿಕಲಿ ಅಷ್ಟು ಪಕ್ಕ ಇರಸ್. ಈಗ ಆ ಥರದ್ದು ಈಗೇನಾಗಿದೆ, ಈಗ ಬಡ್ಜೆಟ್ ಜಾಸ್ತಿ ಸಿಕ್ಕಿದೆ, ನಂಬರ್ ಆಫ್ ಡೇಸ್ ಜಾಸ್ತಿ ಸಿಕ್ಕಿದೆ, ಏನು ಬೇಕಾದರೂ ಮಾಡ್ಬೋದು ಅಂತ ಏನಾಗ್ತಾಯಿದೆ. ಈಗ ಶೂಟಿಂಗ್ ಮಾಡ್ಕೊಂಡು ಬಂದು ಸ್ಟೋರಿ ಫಾರ್ಮ್ ಮಾಡೋ ಥರ ಆಗಿದೆ. ಕರೆಕ್ಟ್, ಸುಮ್ಮನೆ ಶೂಟ್ ಮಾಡೋದು, ಶೂಟ್ ಮಾಡಿ ತಂದು ಆಮೇಲೆ ಸ್ಟೋರಿ ಫಾರ್ಮ್ ಮಾಡೋದಿಲ್ಲ. ಅವ್ನು ಈ ಸೀನ್ ಚೆನ್ನಾಗಿಲ್ಲ, ಕಿತ್ತಾಕು, ರೀಶೂಟ್ ಮಾಡು. ಈಗ ನಾನು ಹೆಚ್ಚುಗಾರಿಕೆ ಹೇಳ್ಕೊಳ್ಳಲ್ಲ, ಇಷ್ಟು ಸಿನಿಮಾ ಮಾಡಿದ್ದೀನಲ್ಲ ಸರ್, ಒಂದೇ ಒಂದು ಶಾರ್ಟ್ನು ಪ್ಯಾಚ್ ವರ್ಕ್ ಅಂತ ನಾನು ಹೋಗಿ ಶೂಟ್ ಮಾಡಿಲ್ಲ. ಒಂದು ಶಾರ್ಟ್ ಇಲ್ಲಿ ಎಕ್ಸ್ಟ್ರಾ ಬೇಕಾಗಿತ್ತು ನನಗೆ ಅಂತ ಒಂದು ಶಾರ್ಟನ್ನು ಶೂಟಿಂಗ್ ಕುಂಬಳಕಾಯಿ ಹೊಡೆದ ಮೇಲೆ ಹೋಗಿ ಶೂಟ್ ಮಾಡ್ಕೊಂಡು ಬಂದಿಲ್ಲ. ಏನಕ್ಕಂದರೆ ಆ ಲೆವೆಲಿಗೆ ಒಂದು ಪರ್ಫೆಕ್ಟಾಗಿ ಒಂದು ಸ್ಕ್ರಿಪ್ಟ್ ಲೆವೆಲಲ್ಲಿ ಇದೇ ಬೇಕು ಅನ್ನೋ ಥರದ್ದು ಆಗಿತ್ತು. ಯಾಕೆಂದರೆ ಈಗ ಮೊದಲೆಲ್ಲ ಆ ಥರ ಇತ್ತು, ಈಗ ಆಗ್ತಾಯಿಲ್ಲ ಅನ್ನೋದಲ್ಲ. ಏನಾಗಿದೆ, ಫೆಸಿಲಿಟೀಸ್ ಇದ್ದಾಗಲೂ ಕೂಡ ಕ್ವಾಲಿಟೀಸ್ ಯಾಕೆ ಕಡಿಮೆ ಆಗ್ತಿದೆ? ಕ್ವಾಲಿಟೀಸ್ ಬರ್ತಾನೆ ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಆದರೂ ನಂಬರ್ ಕಡಿಮೆ ಆಗ್ತಿದೆ